ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತುಂಬ ಸ್ಪೆಷಲ್ ಆಗಿರುವಂತಹ ಒಂದು ಆಲೂಗಡ್ಡೆ ಸಾಗು ಮಾಡಿದ್ದೀನಿ ಆಮೇಲೆ ಗಟ್ಟಿ ಚಟ್ನಿ ಎರಡು ಪೂರಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಮಾಡಿದ್ದೀನಿ ನೋಡಿ ಇದು ಗಟ್ಟಿ ಚಟ್ನಿ ಗಟ್ಟಿ ಚಟ್ನಿ ಮತ್ತು ಸಾಗು ಎರಡು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಈ ಗಟ್ಟಿ ಚಟ್ನಿಗೆ ಮೇಯ್ನ್ ಇಂಪಾರ್ಟೆಂಟು ತೆಂಗಿನಕಾಯಿ ಮತ್ತು ಕಡಲೆ ಎರಡು ಇಂಪಾರ್ಟೆಂಟು ತೆಂಗಿನಕಾಯಿ ಫ್ರೆಶ್ ಆಗಿರಬೇಕು ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಒಂದು ವಾಳ್ ತುರ್ಕೊಳ್ತೀವಿ ನಾವು ನಾನ್ ಚಿಕ್ಕ ಹಿಡ್ಗಿ ಇದ್ದಾಗ ಏಮರ್ತಿದ್ದೆ ಗೊತ್ತಾ ನಮ್ಮ ಅಮ್ಮ ಕಾಯಿ ತುರಿಬೇಕಾದ್ರೆ ಈ ಥರ ತಗೊಂಡು ತಿಂತಾಯಿದ್ದೆ ಅದಂತೂ ಸಖತ್ತು ಟೇಸ್ಟಿಯಾಗಿರೋದು ಒಂದು ಬೌಲಷ್ಟು ತಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಫ್ರೆಶ್ಶು ಆಮೇಲೆ ಅರ್ಧ ಬೌಲಷ್ಟು ಉರುಗಡ್ಲೆ ಒಂದು ಕರಿಬೇವು ಒಂದು ಕಡ್ಡಿ ಕರಿಬೇವು ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಒಂದು ಚೂರು ಹುಣ್ಸೆಹಣ್ಣು ಆಮೇಲೆ ಒಂದು ಎಷ್ಟಿದೆ ಒಂದು ಎಂಟು ಹತ್ತು ಇರ್ಬೋದು ಬೆಳ್ಳುಳ್ಳಿ ಹೆಸಳು ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಉಪ್ಪು ನೋಡಿ ಒಂದು ಒಂಚೂರು ಹಾಕೋಬೇಕು ಉಪ್ಪನ್ನ ಆಮೇಲೆ ಜೀರಿಗೆ ಜೀರಿಗೆ ಹಾಕಪ್ಪ ಹಾಕಬೇಕು ಅಂದರೆ ಅದು ಹಸಿಮೆಣ್ಸಿನ್ಕಾಯಿ ಇರುತ್ತಲ್ಲ ಜೀರ್ಣ ಆಗಲ್ಲ ಒಬ್ಬೊಬ್ಬರಿಗೆ ಆಮೇಲೆ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕಬೇಕು ಈಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಬಿಡೋಣ ತೆಂಗಿನಕಾಯಿ ಮತ್ತು ಕಡಲೆ ಹುರಿಗಡಲೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದು ಮೀಡಿಯಮ್ ಖಾರ ಇತ್ತು ಹಂಗಾಗಿ ಖಾರ ಕಡಿಮೆ ಇದ್ದರೆ ಇನ್ನೂ ಜಾಸ್ತಿ ಹಾಕ್ಕೋಬೇಕು ಆಮೇಲೆ ಏನು ಹುಣಸೆಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಕಡ್ಡಿಯಷ್ಟು ಫ್ರೆಶು ಕರಿಬೇವು ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪನ್ನು ಆದಷ್ಟು ಕಡಿಮೆ ಹಾಕಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಚಟ್ನಿಗಂತೂ ಸ್ವಲ್ಪ ಕಡಿಮೆನೇ ಹಾಕಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಿಡೋಣ ನೋಡಿ ನೀರು ಸ್ವಲ್ಪ ಕಡಿಮೆ ಹಾಕೊಂಡು ರುಬ್ಬಿ ಹಂಗಾದ ಗಟ್ಟಿ ಚಟ್ನಿ ಸರಿನಾ ನೋಡಿ ಗಟ್ಟಿ ಚಟ್ನಿ ಈಜಿಯಾಗ ರೆಡಿ ಆಯಿತು ಈಗ ಆಲೂಗಡ್ಡೆ ಸಾಗು ಮಾಡಿಬಿಡೋಣ ಎರಡು ಆಲೂಗಡ್ಡೆ ಎರಡು ಈರುಳ್ಳಿ ಮೂರು ಟೊಮೆಟೊ ತಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಆರಿದೆ ಆಮೇಲೆ ಶುಂಠಿ ಒಂದು ಇಂಚಷ್ಟು ಆಮೇಲೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಫ್ಲೇವರಿಗೆ ಒಂಚೂರು ಆಮೇಲೆ ಇದು ಕಡಲೆ ಇಟ್ಟು ಮಾಮೂಲಿ ಕಡಲೆ ಇಟ್ಟು ಒಂದು ಎರಡು ಸ್ಪೂನ್ ಹಾಕ್ತೀನಿ ಇಂಗು ಸ್ವಲ್ಪ ಖಾರದ ಪುಡಿ ರುಚಿಗೆ ಆಮೇಲೆ ಅರಿಶಿನ ಉಪ್ಪು ರುಚಿಗೆ ಆಮೇಲೆ ಕರಿ ಕರಿಬೇವಿನ ಸೊಪ್ಪು ಎಣ್ಣೆ ಒಗ್ಗರಣೆ ಸಾಮಾನು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟು ಇದು ಒಗ್ಗರಣೆ ಸಾಮಾನು ಇಷ್ಟಿದ್ರೆ ಸಖತ್ತಾಗಿ ರೆಡಿಯಾಗುತ್ತೆ ಏನು ಮಾಡೋದಪ್ಪ ಅಂದರೆ ಫಸ್ಟು ಆಲೂಗೆಡ್ಡೆನೇ ಎರಡೆರಡು ಓಲ್ಡ್ ಮಾಡ್ಕೊಂಡು ಸ್ಟವ್ ಮೇಲೆ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ವಿಜಲ್ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡು ಆಮೇಲೆ ಚಿಪ್ಪೆ ತೆಗ್ದಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಳ್ತೀನಿ ಇದು ಮಾಡಿ ಇಟ್ಕೋಬೇಕು ಈ ಥರ ಸ್ಮ್ಯಾಶ್ ಮಾಡಿ ಸರಿನಾ ಯಾರ್ಯಾರಿಗೆ ಪೂರಿ ಆಲೂ ಸಾಗು ಇಷ್ಟ ಅವರು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ ಲೈಕ್ ಮಾಡೋದು ಮರಿಬೇಡಿ ಓಕೆನಾ ಆಮೇಲೆ ಈಗ ಕ್ಲೀನ್ ಮಾಡ್ಕೋಬೇಕಪ್ಪ ಕ್ಲೀನ್ ಮಾಡೋದೇ ಕಷ್ಟ ಎಲ್ಲ ಟೊಮೆಟೊ ಆಮೇಲೆ ಶುಂಠಿ ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೆಚ್ಚಿಟ್ಕೊಂಬಿಡ್ತೀನಿ ಹಾಗೇನೇ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಏನು ದುಡ್ಡು ಖರ್ಚಾಗಲ್ಲ ಕಣ್ರಿ ಏನು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆಮೇಲೆ ಆಲ್ ಅನ್ನ ಆಪ್ಷನ್ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತಪ್ಪ ಆಮೇಲೆ ನೋಟಿಫಿಕೇಷನ್ನು ಬರುತ್ತೆ ನಾನು ಯಾವ್ದು ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಲಂತ ಬೆಲ್ ಐಕನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಬೇಕು ಸರಿನಾ ನೋಡಿ ಈಗ ಶುಂಠಿ ಇದ್ದೀನಿ ನೋಡಿ ಈ ಥರ ತುರಿದಿಟ್ಕೋಬೇಕು ಶುಂಠಿನ ಒಂದು ಇಂಚಷ್ಟಿದೆ ಈಗ ಟೊಮೆಟೋನ ಕಟ್ ಮಾಡ್ತಿದ್ದೀನಿ ಇದು ಕಟ್ ಮಾಡೋ ಮಿಷಿನ್ ಕಂಡ್ರೆ ಇವಾಗಂತೂ ಅಡುಗೆ ಮಾಡೋದು ಈಸಿ ಈಸಿ ಮಾಡಿಕೊಟ್ಬಿಟ್ಟಿದ್ದಾರೆ ಮೊದಲು ಥರ ಕಷ್ಟ ಇಲ್ಲ ನೋಡಿ ಇದ್ರೊಳಗಡೆ ಹಾಕ್ಬಿಟ್ಟು ಈ ಥರ ಇದು ಕಟರ್ ಇದು ಕಟರು ಇದ್ರೊಳಗಡೆ ಹಾಕಿಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಬೋದು ಸಣ್ಣ ಕಟ್ ಮಾಡಿಬಿಡುತ್ತೆ ಇದು ಅದನ್ನು ಹಾಕ್ಬಿಟ್ಟು ಈ ಥರ ಎಳ್ದು ಬಿಟ್ರೆ ನೋಡಿ ಚರ್ಚರ್ ಅಂತ ಹೇಳ್ದು ಕಟ್ಟಾಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು ಅಪ್ಪ ತುಂಬ ಇವಾಗಂತೂ ಅಡುಗೆ ಮಾಡೋದು ತುಂಬ ಈಸಿ ನೋಡಿ ಕಡಲೆ ಹಿಟ್ಟನ್ನ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ದಲೇ ಇಲ್ದಲ್ಲೇ ಕಲಸಿಟ್ಕೊಳ್ತೀನಿ ಸ್ವಲ್ಪ ನೀರು ಹಾಕಿ ಮೊದಲೇ ಕಲಸಿ ನೋಡಿ ಈ ಥರ ಎಲ್ಲದು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ನೋಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊನ ಈ ಆಮೇಲೆ ಹಸಿಮೆಣ್ಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕೋಕೆ ಫುಲ್ ರೆಡಿ ರೆಡಿಯಾಗಿರುತ್ತೆ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕಂಬಿಟ್ಟು ಸ್ವಲ್ಪ ಗೋಲ್ಡನ್ ಬುರೈ ಸಾರಿ ಗೋಲ್ಡನ್ ಗೋಲ್ಡನ್ ಏನೋ ಆಗಿರಬೇಕಂತ ನನಗೆ ಹಿಂಗಾಕ್ದೆ ಗೋಲ್ಡನ್ ಬ್ರೌನ್ ಆಗ ತನಕ ಫ್ರೈ ಮಾಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕಾದ್ರೆ ಮುಖನ್ನ ಸ್ವಲ್ಪ ದೂರ ಇಟ್ಕೊಳ್ಳಿರಿ ತಿರುಗಿಬಿಡುತ್ತೆ ಅದೇ ಸಿಮ್ಮಲ್ಲಿ ಇಟ್ಕೊಂಡಿರಿ ಆಮೇಲೆ ಇದು ಶುಂಠಿ ತುರ್ದಿರೋ ಶುಂಠಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡಿರಿ ಸ್ಟೌನ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದು ಪಿಂಕಿಶ್ ಬರೋ ತನಕ ಸ್ವಲ್ಪ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರಿ ಇವಾಗ ಸ್ವಲ್ಪ ಹಾಕಿ ಆಮೇಲೆ ಲಾಸ್ಟಿಗೆ ಇನ್ನೂ ಸ್ವಲ್ಪ ಹಾಕಿ ಆಮೇಲೆ ಅರಿಶಿನ ಪುಡಿ ಇವಾಗ ಸ್ವಲ್ಪ ಯಾಕೆ ಹಾಕ್ಬೇಕಪ್ಪ ಉಪ್ಪು ಅಂದರೆ ಇಲ್ಲಾಂದ್ರೆ ಉಪ್ಪು ಉಪ್ಪು ಆಗ್ಬಿಡುತ್ತೆ ಈರುಳ್ಳಿ ಅದಕ್ಕೋಸ್ಕರ ಆಮೇಲೆ ಕರ್ಬೇವ್ ಕರ್ಬೇವ್ ಸೊಪ್ಪು ಇದ್ದೀನಿ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ಈಗ ಖಾರದ ಪುಡಿ ಖಾರದ ಪುಡಿ ಒಂದು ಚೂರು ಹಾಕೋಣ ಯಾಕೆ ಅಂದರೆ ಹಸಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಒಂದು ಚೂರು ಹಾಕೋಣ ಫ್ಲೇವರಿಗೆ ಆಮೇಲೆ ಈಗ ಟೊಮೆಟೊ ಹೆಚ್ಚಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಈಗ ಟೊಮೆಟೊ ಸ್ಮ್ಯಾಶ್ ಆಗೋ ತನಕ ಮೆತ್ತಗಾಗ ತನಕ ಸ್ವಲ್ಪ ಒಂದು ಎರಡು ನಿಮಿಷ ಬೇಯಿಸ್ಕೊಂಬಿಡೋಣ ಆಮೇಲೆ ಅವಾಗವಾಗ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹತ್ಬಿಡುತ್ತೆ ಇವಾಗ ಇಟ್ಕೊಂಡಿದ್ವಲ್ಲ ಏನು ಕಡಲೆ ಇಟ್ಟು ಅದನ್ನು ಹಾಕ್ಕೊಂಬಿಡೋಣ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಅದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು ನೀವು ಏನು ಗಮನಿಸ್ಬೇಕಪ್ಪ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಇದು ಇಷ್ಟು ಈ ಸ್ಟೇಜ್ವರೆಗೂ ಸಿಮ್ಮಲ್ಲೇ ನೀವು ಮಾಡಬೇಕು ನೀರು ಹಾಕಿದ್ಮೇಲೆ ಬೇಕಾದರೆ ನೀವು ಸಿಮ್ ಜಾಸ್ತಿ ಮಾಡ್ಕೊಳ್ಳಿ ಉರಿ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ನೀರು ಹಾಕಿದ್ದೀನಿ ಒಂದು ಅರ್ಧ ಲೋಟದಷ್ಟು ಇವಾಗ ಮತ್ತು ಆಲೂಗಡ್ಡೆ ಅದು ಕುದಿಬೇಕಾದ್ರೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಡೋಣ ಸರಿನಾ ಸೇರಿಸ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಮತ್ತೆ ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ ಈ ಸಾಗು ತುಂಬ ಗಟ್ಟಿ ಇರಬಾರ್ದು ಮತ್ತು ತುಂಬ ನೀರಾಗೂ ಇರಬಾರ್ದು ನೋಡಿ ಈ ಥರ ಇರಬೇಕು ಸರಿನಾ ಇವಾಗ ನಾವು ನೀರು ಹಾಕಿರೋದ್ರಿಂದ ಮತ್ತೆ ಒಂದು ಮೂರು ನಿಮಿಷ ಕುದಿಸ್ಬಿಟ್ರೆ ಸಾಕು ಲಾಸ್ಟಿಗೆ ಏನು ಮಾಡಬೇಕು ಕೊತ್ತಂಬರಿ ಪುದೀನ ಸೊಪ್ಪು ಹಾಕ್ಬಿಟ್ಟು ಕಲಸಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಸಖತ್ತಾಗಿ ರೆಡಿ ಆಗುತ್ತೆ ಸಾಕು ಇದಂತೂ ಪೂರಿಗಂತೂ ಸಖತ್ತು ಕಾಂಬಿನೇಷನ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡ್ಕೊಂಡೆ ನೋಡಿ ಪೂರಿ ಎಷ್ಟು ಚೆನ್ನಾಗಿದೆ ಈ ಥರ ಕಲರ್ಫು ಕಲರಾಗಿ ನೋಡಿ ಸೇಮ್ ಹೋಟೆಲ್ ಥರ ಹೋಟೆಲಲ್ಲಿ ಕೊಡ್ತಾರಲ್ಲ ಅದಕ್ಕಿಂತ ರುಚಿಯಾಗಿರುತ್ತೆ ಕಂಡ್ರೆ ಈ ಪೂರಿ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡಿ ಈಗ ಸದ್ಯಕ್ಕೆ ಸಾಗು ಮತ್ತು ಗಟ್ಟಿ ಚಟ್ನಿ ನೋಡ್ಕೊಳ್ಳಿ ಹೆಂಗೆ ಮಾಡೋದು ಅಂತ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನೂ ಸಹ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಈರುಳ್ಳಿ ಅದು ಪೂರಿ ಅದು ನಾಲ್ಗ ರುಚಿ ಆದರೆ ಹೊಟ್ಟೆಗೆ ಕಷ್ಟ ಕೊಡುತ್ತೆ ಜೀರ್ಣ ಮಾಡೋಕ್ಕೆ ಆ ಈರುಳ್ಳಿ ಜೊತೆಗೆ ತಿಂದರೆ ಅದೇನು ಕಷ್ಟ ಆಗಲ್ಲ ನಮ್ಮ ಹೊಟ್ಟೆಗೂ ಹಿತ ಬಾಯಿಗೂ ರುಚಿ ಏನಂತೀರಾ ನೋಡಿ ಪೂರಿ ಎಷ್ಟು ಚೆನ್ನಾಗಿದೆ ಉಬ್ಬಿರೋ ಪೂರಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡಿ ನೋಡಿ ಪೂರಿ ಜೊತೆ ಈಗ ಸಾಗು ಟೇಸ್ಟ್ ಮಾಡೋಣ ಸಾಗು ಹೆಂಗಿದೆ ಅಂತ ನೋಡೋಣ ಓಕೆನಾ ನೋಡಿ ಪೂರಿ ಸಕ್ಕತ್ತಾಗಿ ಕಾಣಿಸ್ತಿದ್ಯಪ್ಪ ತಿನ್ನೋಣ ತಿಂದೇ ಬಿಡ್ತೀನಿ ಈಗ ಸಾಗು ನೋಡಿ ತುಂಬ ಚೆನ್ನಾಗಿರುತ್ತಪ್ಪ ಚಿಯರ್ಸ್ ಆಹಾ ಸಕ್ಕತ್ತಾಗಿದೆ ಎಂಜಾಯ್ ಮಾಡೋಕೆ ಬಿಡ್ರಿ ನನಗೆ ಮಾತಾಡೋಕ್ಕಾಗ್ತಿಲ್ಲ ಸರಿ ಸರಿ ಒಂದು ಟೇಸ್ಟ್ ಚಟ್ನಿಯೂ ಟೇಸ್ಟ್ ಮಾಡಿಬಿಡ್ತೀನಿ ಆಹಾ ಇನ್ನೂ ಸಖತ್ತಾಗಿದೆ ಸಖತ್ತಾಗಿದೆ ನನಗಂತೂ ಮಾತಾಡೋಕ್ಕಾಗ್ತಿಲ್ಲ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತೀನಿ ಆಮೇಲೆ ಮಾತಾಡ್ತೀನಿ ಆಹಾ ಏನು ರುಚಿ ಇಟ್ಟಿದೆಯಪ್ಪ ದೇವ್ರೆ ಸಕ್ಕತ್ತಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಡಿಶ್ನ ನೆಕ್ಸ್ಟ್ ಅಪ್ಲೋಡ್ ಮಾಡೋಕ್ಕೆ ಮಾಡ್ತೀನಲ್ಲ ವೆಯ್ಟ್ ಮಾಡಿ ಪೂರಿದು ಓಕೆನಾ ಎಲ್ಲರಿಗೂ ಬಾಯ್ ಬಾಯ್